ಎನ್ ಟಿ ಎಸ್ ಸಿ ಪರೀಕ್ಷಾ ಸಿದ್ಧತೆ ಮಾಡಿಕೊಳ್ತಾ ಇರುವಂತಹ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಡಿ ಎಸ್ ಸಿ ಆರ್ ಟಿ ಇದರ ವತಿಯಿಂದ ಪ್ರಸ್ತುತಪಡಿಸ್ತಾ ಇರುವಂತಹ ಈ ಎನ್ ಟಿ ಎಸ್ ಸಿ ಪರೀಕ್ಷಾ ಸಿದ್ಧತೆಯ 4ನೇ ಆವೃತ್ತಿಗೆ ರಸಾಯನಶಾಸ್ತ್ರದೊಂದಿಗೆ ನಾನು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾವಂದ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ಶಿಕ್ಷಕ ಕೃಷ್ಣಮೂರ್ತಿ ಪಿ ಕೆ ವಸ್ತು ವಿಷಯಗಳ ಜೊತೆಗೆ ನಿಮ್ಮ ಜೊತೆಗೆ ಹಾಜರಾಗಿದ್ದೇನೆ. ಇವತ್ತಿನ ಈ ಪ್ರಸ್ತುತಿಯಲ್ಲಿ ರಸಾಯನಶಾಸ್ತ್ರ, ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಪರಿಕಲ್ಪನೆಗಳು ಮತ್ತು ಪರೀಕ್ಷೆಯಲ್ಲಿ ನಾವು ಸಿದ್ಧಗೊಳ್ಳಬೇಕಾದಂತಹ ಪಠ್ಯಪುಸ್ತಕದ ಅಧ್ಯಾಯಗಳು ಇವಿಷ್ಟರ ಜೊತೆಗೆ ನಿಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದೇನೆ. ಪ್ರಶ್ನೆಗಳು, ಅದರ ಮುಖಾಂತರ ಮುಖ್ಯವಾದ ಪರಿಕಲ್ಪನೆಗಳನ್ನು ನೋಡ್ತಾ ಹೋಗುವ. ಮೊದಲನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಅಂತ ಪ್ರಶ್ನೆ ಇದೆ. ಜೀವಶಾಸ್ತ್ರದ ಆವೃತ್ತಿಯಲ್ಲೂ ಕೂಡ ಮೊದಲನೇ ಪ್ರಶ್ನೆ ಇದೇ ಆಗಿತ್ತು. ಸೊ ಈ 4 ಪದಗಳಲ್ಲಿ ಏನೋ ಒಂದು ರೀತಿಯ ಸಂಬಂಧ ಇದೆ. ಒಂದು ಪದ ಮಾತ್ರ ಅದರಿಂದ ಭಿನ್ನವಾಗಿರುತ್ತದೆ ಆ ಗುಂಪಿನಿಂದ. ಆ ಭಿನ್ನವಾಗಿರುವ ಪದ ಯಾವುದು ಅಂತ ನಾವು ಗುರುತಿಸಬೇಕು. ಎ ಬ್ಯೂಟೀನ್ ಇದೆ, ಬಿ ಹೆಪ್ಟೀನ್ ಇದೆ, ಸಿ ಬೆನ್ಝೀನ್ ಇದೆ ಮತ್ತು ಡಿ ಈಥೀನ್ ಇದೆ. ಹೈಡ್ರೋಕಾರ್ಬನ್ಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿದ್ದವರಿದ್ದರೆ ಸುಲಭವಾಗಿ ಇದಕ್ಕೆ ಉತ್ತರವನ್ನು ಕಂಡುಹಿಡಿತೀರಿ. ಇದರಲ್ಲಿ ಬ್ಯೂಟೀನ್ ಆಲ್ಕೀನ್ಗಳ ಗುಂಪಿಗೆ ಸೇರ್ತದೆ, ಹೆಪ್ಟೀನ್ ಆಲ್ಕೀನ್ಗಳ ಗುಂಪಿಗೆ ಸೇರ್ತದೆ, ಈಥೀನ್ ಕೂಡ ಆಲ್ಕೀನ್ಗಳ ಗುಂಪಿಗೆ ಸೇರ್ತದೆ. ಸಿ ಎನ್ ಎಚ್ ಟು ಎನ್ ಸಾಮಾನ್ಯ ಅಣುಸೂತ್ರವನ್ನು ಹೊಂದಿರುವಂತಹ ಹೈಡ್ರೋಕಾರ್ಬನ್ಗಳಿವು, ಆಲ್ಕೀನ್ಗಳು. ಸಿ ಉತ್ತರದಲ್ಲಿ ಕಾಣಿಸ್ತಾ ಇರುವಂಥ ಬೆನ್ಝೀನ್, ಇದು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್, ಕ್ಲೋಸ್ಡ್ ಚೈನ್, ಉಂಗುರಾಕೃತಿಯ ರಚನೆಯನ್ನು ಹೊಂದಿರುತ್ತದೆ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ಉಳಿದ 3 ಆಪ್ಷನ್ಗಳಲ್ಲಿ ನೇರ ಸರಪಳಿ ಅಥವಾ ಕವಲು ಸರಪಳಿಯನ್ನು ನಾವು ಗಮನಿಸಿದರೆ ಬೆನ್ಝೀನಲ್ಲಿ ಉಂಗುರಾಕೃತಿಯ ರಚನೆಯನ್ನು ಗಮನಿಸ್ತೇವೆ, ಮುಚ್ಚಿದ ಸರಪಳಿ ಇರ್ತದೆ. ಆದ್ದರಿಂದ ಬೆನ್ಝೀನ್ ಈ ಗುಂಪಿಗೆ ಸೇರುವುದಿಲ್ಲ. ಸೊ ಹೀಗೆ 4 ಆಪ್ಷನ್ಗಳನ್ನು ಕೊಟ್ಟಾಗ ಅವುಗಳಲ್ಲಿ ಗುಂಪಿಗೆ ಸೇರದ ಒಂದು ಪದವನ್ನು ಆರಿಸಿ ಅವುಗಳ ನಡುವೆ ಇರುವಂಥ ಸಂಬಂಧವನ್ನು ನಿರ್ಧರಿಸಿ ಆಪ್ಷನನ್ನು ನಾವು ನಿರ್ಧರಿಸಬೇಕಾಗ್ತದೆ. ಇನ್ನೊಂದು ಅದೇ ಥರದ ಉದಾಹರಣೆ ಇದೆ. ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ. ಎ ಕ್ಯಾಲ್ಶಿಯಂ ಆಕ್ಸೈಡ್, ಬಿ ತಾಮ್ರದ ಆಕ್ಸೈಡ್, ಸಿ ಸೋಡಿಯಂ ಆಕ್ಸೈಡ್ ಮತ್ತು ಡಿ ಸತುವಿನ ಆಕ್ಸೈಡ್. 4 ಉತ್ತರಗಳನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ 4 ಕೂಡ ಆಕ್ಸೈಡ್ಗಳು, ಅದರಲ್ಲೂ ಲೋಹದ ಆಕ್ಸೈಡ್ಗಳು. ಕ್ಯಾಲ್ಶಿಯಂ ಆಕ್ಸೈಡ್, ತಾಮ್ರದ ಆಕ್ಸೈಡ್, ಸೋಡಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್, 4 ಉತ್ತರಗಳಿವೆ. ಇದರಲ್ಲಿ 4ರಲ್ಲಿ ಸರಿ ಉತ್ತರ ಸತುವಿನ ಆಕ್ಸೈಡ್ ಆಗ್ತದೆ. ಯಾಕೆಂದರೆ ಮೇಲಿನ 4 ಆಕ್ಸೈಡ್ಗಳು ಲೋಹೀಯ ಆಕ್ಸೈಡ್ಗಳಾಗಿದ್ದರೂ ಕೂಡ ಸತುವಿನ ಆಕ್ಸೈಡ್ ಉಭಯಧರ್ಮಿ ಆಕ್ಸೈಡ್ಗೆ ಒಂದು ಉದಾಹರಣೆ. ಸೊ ಆದ್ದರಿಂದ ಈ 4 ಉತ್ತರಗಳಲ್ಲಿ ಸತುವಿನ ಆಕ್ಸೈಡ್ ಭಿನ್ನವಾಗಿ ನಿಲ್ತದೆ. ಸೊ ಆದ್ದರಿಂದ ಗುಂಪಿಗೆ ಸೇರದ ಪದವನ್ನು ಅವುಗಳ ನಡುವೆ ಇರುವಂಥ ಸಮಾನ ಸಂಬಂಧಗಳನ್ನು ಗುರುತಿಸಿ ಆಯ್ಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಸೊ ಈ ರಸಾಯನಶಾಸ್ತ್ರದ ಅಧ್ಯಾಯಗಳನ್ನು ನಾವು ಗಮನಿಸಿದರೆ ಅದರಲ್ಲಿ ಈ ರೀತಿ ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರೆಯುವ ಪ್ರಶ್ನೆಗಳನ್ನು ಕನ್ಸ್ಟ್ರಕ್ಟ್ ಮಾಡುವಂತಹ ಕೆಲವು ಏರಿಯಾಗಳಿವೆ. ಉದಾಹರಣೆಗೆ ರಾಸಾಯನಿಕ ಸಮೀಕರಣಗಳ ವಿಧಗಳು, 4 ವಿಧಗಳ ರಾಸಾಯನಿಕ ಸಮೀಕರಣ ಇದೆ. 4 ಸಮೀಕರಣಗಳನ್ನು ಕೊಟ್ಟಾಗ ಅದನ್ನು ಬೇರೆ ಮಾಡುವಂಥ ಸಾಮರ್ಥ್ಯ ನಮಗಿರಬೇಕಾಗ್ತದೆ. ಆಮೇಲೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಅವಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಲೋಹಾಭಗಳಿಗೆ ಉದಾಹರಣೆಗಳು ಆ ಪಾಠದಲ್ಲಿ ಬರ್ತವೆ. ಆಮೇಲೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಸೊ ಇವೆಲ್ಲವುಗಳನ್ನು ಗುಂಪಿನಲ್ಲಿ ಕೊಟ್ಟಾಗ ಭಿನ್ನವಾಗಿ ಬರುವಂಥ ಒಂದನ್ನು ಆರಿಸಿ ಬರೆಯುವಂತಹ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕು. ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಈ ಕೆಳಗೆ ನೀಡಿರುವ ಪ್ರಯೋಗದ ಜೋಡಣೆಯನ್ನು ಗಮನಿಸಿ. ಇಲ್ಲೊಂದು ಪ್ರಯೋಗದ ಸೆಟಪ್ ಇದೆ, ಆ ಜೋಡಣೆಯನ್ನು ಗಮನಿಸಿ. ಆಮೇಲೆ ಇಲ್ಲಿ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಅನಿಲ ಇದರಲ್ಲಿ ಬಿಡುಗಡೆ ಆಗ್ತದೆ ಈ ಪ್ರಯೋಗದ ಜೋಡಣೆಯಲ್ಲಿ ಅಂತ. ಪ್ರಯೋಗವನ್ನು ಗಮನಿಸಿ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸತುವಿನ ಚೂರುಗಳು ಕೊನಿಕಲ್ ಫ್ಲಾಸ್ಕ್ಗಳಿಗಿವೆ. ಸತುವಿನ ಚೂರುಗಳ ಜೊತೆಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ವರ್ತನೆಯಿಂದ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ನಮಗೆ ಗೊತ್ತಿರಬೇಕು. ಇಲ್ಲಿ 4 ಅನಿಲಗಳನ್ನು ಆಪ್ಷನ್ಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಅಂತ. ಈ 4 ಅನಿಲಗಳಲ್ಲಿ ಸರಿಯಾದ ಉತ್ತರ ಇದಕ್ಕೆ ಹೈಡ್ರೋಜನ್. ಯಾಕಂದರೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ದುರ್ಬಲ ಆಮ್ಲಗಳು ಯಾವಾಗಲೂ ಲೋಹಗಳ ಜೊತೆಗೆ ವರ್ತಿಸಿದರೆ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಅನ್ನುವುದನ್ನು ನೆನಪಿಸಿಕೊಳ್ಳಿ. ಅದರ ಜೊತೆಗೆ ಮೊದಲನೇ ಪಾಠದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಇರುವಂಥ ಕೆಲವು ಲಕ್ಷಣಗಳಲ್ಲಿ ಒಂದು ಲಕ್ಷಣ ಅನಿಲದ ಬಿಡುಗಡೆ.
ಸೊ ಅನಿಲದ ಬಿಡುಗಡೆ ಈ ಪ್ರಯೋಗದ ಮೂಲಕ ಆಗ್ತಾ ಇದೆ. ನಾಲ್ಕು ಅನಿಲಗಳು ಬೇರೆ ಬೇರೆ ಪ್ರಯೋಗಗಳಲ್ಲಿ ಈ ನಾಲ್ಕು ಅನಿಲಗಳು ಬಿಡುಗಡೆಯಾಗುವಂಥ ಸಂದರ್ಭಗಳು ನಮ್ಮ ಪಠ್ಯಪುಸ್ತಕದಲ್ಲಿವೆ. ಆ ಅನಿಲಗಳನ್ನು ಪರೀಕ್ಷೆ ಮಾಡುವಂಥ ವಿಧಾನಗಳು ಕೂಡ ಇವೆ. ಆ ವಿಧಾನಗಳನ್ನು ಕೂಡ ನೀವು ತಿಳ್ಕೊಳ್ಬೇಕು. ಸಲ್ಫರ್ ಡೈಆಕ್ಸೈಡ್ ಅಥವಾ ಗಂಧಕದ ಡೈಆಕ್ಸೈಡ್ ಇದರ ಬಿಡುಗಡೆ ಆದಾಗ ಗಂಧಕದ ವಾಸನೆ ಅದನ್ನು ಸ್ಪಷ್ಟೀಕರಿಸ್ತದೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆದರೆ ಒಂದು ಪ್ರಯೋಗದಲ್ಲಿ ಅದನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಥವಾ ಸುಣ್ಣದ ತಿಳಿನೀರನ ಮೂಲಕ ಹಾಯಿಸುವುದರ ಮೂಲಕ ಪರೀಕ್ಷೆ ಮಾಡ್ತೇವೆ. ಅದು ಸುಣ್ಣದ ತಿಳಿನೀರನ್ನು ಬೆಳ್ಳಗಾಗಿಸ್ತದೆ. ಹೈಡ್ರೋಜನ್ ಬಿಡುಗಡೆಯಾದರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅದನ್ನು ಉರಿಯುವ ಮೇಣದ ಬತ್ತಿಯೊಂದಿಗೆ ಪರೀಕ್ಷಿಸ್ತೇವೆ. ಅದು ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ. ಹಾಗೆ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾದರೆ ಕಂದು ಬಣ್ಣದ ಧೂಮದಿಂದ ಅದನ್ನು ಗುರುತಿಸ್ತೇವೆ. ಸೊ ಈ ನಾಲ್ಕು ಅನಿಲಗಳು ಅವುಗಳನ್ನು ಗುರುತಿಸುವ ಪರೀಕ್ಷೆಗಳನ್ನು ಕೂಡ ನೆನಪಿನಲ್ಲಿಟ್ಟುಕೊಳ್ಳಿ. ಹಾಗೆ ಯಾವುದೆಲ್ಲ ಮುಖ್ಯವಾದಂತಹ ಪ್ರಯೋಗದ ಜೋಡಣೆಗಳು ನಮ್ಮ ರಸಾಯನಶಾಸ್ತ್ರದ ಭಾಗದಲ್ಲಿ 10ನೇ ತರಗತಿಯಲ್ಲಿ ಬರ್ತವೆ ಅನ್ನೋದನ್ನು ಒಂದ್ಸಲಿ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ. ಇಲ್ಲಿ ತೋರಿಸ್ತಾ ಇರುವಂಥ ಚಿತ್ರ ಇದು ರಾಸಾಯನಿಕ ಸ್ಥಾನ ಪಲ್ಲಟನೆಯನ್ನು ತೋರಿಸ್ತಾ ಇರುವಂತಹ ಚಿತ್ರ. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಗಳನ್ನು ಅದ್ದಿಟ್ಟಾಗ ನಡೆಯುವಂತಹ ವಿವರಣೆಯನ್ನು ತಿಳಿಸಿಕೊಡ್ತದೆ. ಹಾಗೆ ಈ ಚಿತ್ರವನ್ನು ಗಮನಿಸಿ, ಈ ಪ್ರಶ್ನೆ ನೋಡಿ, ಈ ಚಟುವಟಿಕೆಯನ್ನು ವೀಕ್ಷಿಸಿ ಇವು ಯಾವ ವಿಧದ ರಾಸಾಯನಿಕ ಕ್ರಿಯೆಯನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ. ಯಾವ ವಿಧದ ರಾಸಾಯನಿಕ ಕ್ರಿಯೆ? ಆಪ್ಷನ್ಗಳು ನೋಡಿ, ನಾಲ್ಕಿದೆ. ರಾಸಾಯನಿಕ ಸಂಯೋಗ, ರಾಸಾಯನಿಕ ದ್ವಿವಿಭಜನೆ, ರಾಸಾಯನಿಕ ಸ್ಥಾನ ಪಲ್ಲಟ, ರಾಸಾಯನಿಕ ವಿಭಜನೆ. ಸೊ ಈ ನಾಲ್ಕರಲ್ಲಿ ಇದು ಯಾವ ರಾಸಾಯನಿಕ ಕ್ರಿಯೆಯನ್ನು ಸೂಚಿಸ್ತದೆ ಅನ್ನೋದನ್ನು ನಾವು ಹೇಳಬೇಕು. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಗಳನ್ನು ಅದ್ದಿಟ್ಟಿರುವಂಥ ಪ್ರಯೋಗ ಇದು ರಾಸಾಯನಿಕ ಸ್ಥಾನ ಪಲ್ಲಟಕ್ಕೆ ಉದಾಹರಣೆ. ಅದರಿಂದ ಚಿತ್ರಗಳನ್ನು ನೋಡಿ ಅಲ್ಲಿ ನಡೆಯುತ್ತಿರುವಂಥ ರಾಸಾಯನಿಕ ಕ್ರಿಯೆಗಳನ್ನು ಕೂಡ ಗುರುತಿಸುವ ಹಾಗೆ ಪ್ರಶ್ನೆಗಳನ್ನು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಅದರಿಂದ ಎಲ್ಲ ಪ್ರಯೋಗದ ಚಿತ್ರಗಳನ್ನು ಕೂಡ ರಸಾಯನಶಾಸ್ತ್ರದಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ರಸಾಯನಶಾಸ್ತ್ರದ ಈ ಪ್ರಯೋಗಗಳನ್ನೆಲ್ಲ ಗಮನಿಸಿ, ಮೊದಲನೇ ಪ್ರಯೋಗ ನೋಡಿ, ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಹೋಗ್ತಾ ಇವೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳು, ಹೈಡ್ರೋಜನ್ ಬಿಡುಗಡೆ ಆಗ್ತದೆ, ಆಗಲೇ ನೋಡಿದ್ವಿ ಒಂದ್ಸರಿ. ಎರಡನೇದು ನೋಡಿ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತದೆ. ಸೊ ಅದನ್ನು ಸುಣ್ಣದ ತಿಳಿನೀರಿನಿಂದ ಪರೀಕ್ಷಿಸ್ತೇವೆ. ಮೂರನೇ ಚಿತ್ರ ನೋಡಿ, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು. ಸೊ ಆ ಚಿತ್ರದ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಆಮೇಲೆ ಎರಡನೇ ಸಾಲಿನಲ್ಲಿ ಮೊದಲನೇ ಚಿತ್ರ, ಲೋಹಗಳು ಉತ್ತಮ ಉಷ್ಣ ವಾಹಕಗಳು ಅಂತ ತೋರಿಸುವಂಥ ಚಿತ್ರ. ಆಮೇಲೆ ಎರಡನೇ ಚಿತ್ರ ಮಧ್ಯದ್ದು, ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಅಂತ ತೋರಿಸ್ತದೆ. ಮತ್ತು ಕೊನೆಯ ಚಿತ್ರ, ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣವನ್ನು ತೋರಿಸ್ತಾ ಇರುವಂಥ ಚಿತ್ರ. ಎಲ್ಲ ಚಿತ್ರಗಳ ಮೇಲೂ ಕೂಡ ಬೇರೆ ಬೇರೆ ಥರದ ಪ್ರಶ್ನೆಗಳನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಅದರಿಂದ ಪ್ರಯೋಗಗಳನ್ನು ಗಮನಿಸಿಕೊಳ್ಳಿ. ಈ ಚಿತ್ರ ನೋಡಿ, ಲೋಹದ ಚೂರು ಹಬೆಯ ಜೊತೆಗೆ ಹೇಗೆ ವರ್ತಿಸ್ತದೆ ಅನ್ನುವಂಥದ್ದನ್ನು ತೋರಿಸುವಂಥ ಚಿತ್ರ. ಇಲ್ಲೂ ಕೂಡ ಹೈಡ್ರೋಜನ್ ಬಿಡುಗಡೆ ಆಗ್ತದೆ. ಮತ್ತು ಈ ಚಿತ್ರ ನೋಡಿ, ಲವಣ ದ್ರಾವಣದ ಪರೀಕ್ಷೆ ಮಾಡ್ತಾ ಇರುವಂಥ ಚಿತ್ರ, ಲವಣ ದ್ರಾವಣದಲ್ಲಿ ವಿದ್ಯುತ್ ಹರಿಯುತ್ತದೆ ಅನ್ನೋದನ್ನು ತೋರಿಸುವಂಥ ಚಿತ್ರ. ಎಲ್ಲವೂ ಕೂಡ ರಸಾಯನಶಾಸ್ತ್ರದಲ್ಲಿರುವಂಥ ಬೇರೆ ಬೇರೆ ಚಿತ್ರಗಳು. ಎಲ್ಲ ಚಿತ್ರಗಳ ಮೇಲೂ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಇದೆ. ಅದರಿಂದ ಚಿತ್ರಗಳನ್ನು ಸರಿಯಾಗಿ ಗಮನಿಸಿಕೊಳ್ಳಿ ಅಂತ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಮುಂದಿನ ಪ್ರಶ್ನೆ ನೋಡಿ, ಮಿಶ್ರ ಲೋಹಗಳಿಗೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಓದಿ. ಸೊ ಇದರಲ್ಲಿ ಸರಿಯಾದ ಹೇಳಿಕೆಗಳನ್ನು ನಾವು ಗುರುತಿಸುವಂಥ ಪ್ರಶ್ನೆ ಇದು. ಒಂದಕ್ಕಿಂತ ಹೆಚ್ಚು ಸರಿ ಹೇಳಿಕೆಗಳಿರ್ತವೆ, ಆ ಸರಿ ಹೇಳಿಕೆಗಳನ್ನು ಗುರುತಿಸಬೇಕು. ನಾಲ್ಕು ಹೇಳಿಕೆಗಳನ್ನು ಗಮನಿಸಿ, ನಾಲ್ಕು ಮಿಶ್ರ ಲೋಹಗಳಿಗೆ ಸಂಬಂಧಪಟ್ಟಿವೆ. ಒಂದನೇ ಹೇಳಿಕೆ ಹೇಳುತ್ತದೆ, ಮಿಶ್ರ ಲೋಹಗಳನ್ನು ಘನ ದ್ರಾವಣಗಳು ಎನ್ನುವರು. ಎರಡನೇದು, ಮಿಶ್ರ ಲೋಹಗಳಲ್ಲಿ ನಮಗೆ ಬೇಕಾದ ಗುಣಗಳಿರುತ್ತವೆ. ಮೂರನೇದು, ಮಿಶ್ರ ಲೋಹದ ಒಂದು ಘಟಕ ದ್ರವವಾಗಿದ್ದರೆ ಅದು ಅಮಾಲ್ಗಮ್. ನಾಲ್ಕನೇದು, ಮಿಶ್ರ ಲೋಹಗಳಿಗೆ ಅಲೋಹಗಳನ್ನೂ ಸೇರಿಸಬಹುದು. ಯಾವೆಲ್ಲ ಹೇಳಿಕೆಗಳು ಇದರಲ್ಲಿ ಸರಿಯಾದ ಹೇಳಿಕೆಗಳು ಅನ್ನೋದನ್ನು ನಾವು ಹೆಕ್ಕಿ ತೆಗಿಬೇಕಾಗ್ತದೆ. ಈಗ ಮೊದಲನೇದು ನೋಡಿ, ಮಿಶ್ರ ಲೋಹಗಳನ್ನು ಘನ ದ್ರಾವಣಗಳು ಎನ್ನುವರು. ಸರಿಯಾದ ಹೇಳಿಕೆ ಇದು, ಮಿಶ್ರ ಲೋಹಗಳಿಗೆ ಸಂಬಂಧಪಟ್ಟ ಹಾಗೆ ಆ ದ್ರಾವಣ ಸ್ಥಿತಿಯಲ್ಲಿರೋದ್ರಿಂದ ಅದನ್ನು ಘನ ರೂಪಕ್ಕೆ ತರುವುದರಿಂದ ಅದನ್ನು ಘನ ದ್ರಾವಣಗಳು ಅಂತ ಕರೀತೇವೆ. ಆಮೇಲೆ ಮಿಶ್ರ ಲೋಹಗಳಲ್ಲಿ ನಮಗೆ ಬೇಕಾದ ಗುಣಗಳಿರುತ್ತವೆ. ಎರಡನೇ ಹೇಳಿಕೆ, ಅಪೇಕ್ಷಿತ ಗುಣಗಳನ್ನು ಪಡೆಯೋದಕ್ಕೋಸ್ಕರವೇ ನಾವು ಮಿಶ್ರ ಲೋಹಗಳನ್ನು ತಯಾರಿಸ್ತೇವೆ, ಅದರಿಂದ ನಮಗೆ ಬೇಕಾದ ಗುಣಗಳು ಅದರಲ್ಲಿರ್ತವೆ. ಆಮೇಲೆ ಮೂರನೇದು, ಮಿಶ್ರ ಲೋಹದ ಒಂದು ಘಟಕ ದ್ರವವಾಗಿದ್ದರೆ ಅದು ಅಮಾಲ್ಗಮ್ ಅಂತ ಇದೆ, ತಪ್ಪು ಹೇಳಿಕೆ ಅದು. ಮಿಶ್ರ ಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಮಾತ್ರ ಅದನ್ನು ಅಮಾಲ್ಗಮ್ ಅಂತ ಕರಿತೇವೆ ನಾವು. ನಾಲ್ಕನೇದು, ಮಿಶ್ರ ಲೋಹಗಳಿಗೆ ಅಲೋಹಗಳನ್ನು ಸೇರಿಸಬಹುದು ಅಂತ ಇದೆ. ಅಂದರೆ ಮಿಶ್ರ ಲೋಹಗಳನ್ನು ತಯಾರು ಮಾಡುವಾಗ ಲೋಹ ಮತ್ತು ಲೋಹಗಳು ಮಾತ್ರ ಅಲ್ಲ, ಲೋಹ ಮತ್ತು ಅಲೋಹಗಳನ್ನು ಕೂಡ ಸೇರಿಸಿ ಮಿಶ್ರ ಲೋಹಗಳನ್ನು ತಯಾರಿಸಬಹುದು. ಸೊ ನಾಲ್ಕನೇ ಹೇಳಿಕೆ ಕೂಡ ಸರಿಯಾಗಿದೆ. ಈ ನಾಲ್ಕು ಹೇಳಿಕೆಗಳನ್ನು ಗಮನಿಸಿದರೆ ಮೂರನೇ ಹೇಳಿಕೆ ತಪ್ಪಾಗಿದೆ. ಅಂದರೆ ಒಂದು, ಎರಡು ಮತ್ತು ನಾಲ್ಕು ಮೂರು ಸರಿ ಹೇಳಿಕೆಗಳಿವೆ. ಆದ್ದರಿಂದ ಮೊದಲನೇ ಆಪ್ಷನ್, ಎ ಆಪ್ಷನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ.
ಆಗ್ತದೆ. ಸೊ ಜೀವಶಾಸ್ತ್ರದಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಅನೇಕ ಸರಿ ಹೇಳಿಕೆಗಳನ್ನು ಗುರುತಿಸುವುದು, ಹಾಗೆ ಹೇಳಿಕೆಗಳನ್ನು ಕಾರಣಗಳು ಮತ್ತು ನಿರ್ಧಾರಗಳ ಜೊತೆಗೆ ಸಮೀಕರಿಸಿ ಬರೆಯುವುದು, ಇಂಥ ಅನೇಕ ಪ್ರಶ್ನೆಗಳನ್ನು ಹೇಳಿಕೆಗೆ ಸಂಬಂಧಪಟ್ಟಾಗಿ ನೋಡಿದ್ದೇವೆ. ಸೊ ಅದೇ ಎಲ್ಲ ಸೂತ್ರಗಳು ಕೂಡ ರಸಾಯನಶಾಸ್ತ್ರದಲ್ಲೂ ಅನ್ವಯಿಸ್ತವೆ. ಎಲ್ಲೆಲ್ಲಿ ವೈಜ್ಞಾನಿಕ ಕಾರಣಗಳನ್ನು ಕೊಡುವ ಪ್ರಶ್ನೆಗಳಿರ್ತವೆ, ಎಲ್ಲೆಲ್ಲಿ ಕಾರ್ಯಕಾರಣ ಸಂಬಂಧಗಳಿರ್ತವೆ, ಎಲ್ಲೆಲ್ಲ ಭಾಗಗಳು ಮತ್ತು ಕಾರ್ಯಗಳ ನಡುವಿನ ಸಂಬಂಧ ಇರ್ತದೆ, ಅವೆಲ್ಲದರ ಮೇಲೂ ಕೂಡ ಹೇಳಿಕೆ, ನಿರ್ಧಾರ ಮತ್ತು ಕಾರಣಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಅಂಥ ಪ್ರಶ್ನೆಗಳನ್ನು ಕೇಳುವಂಥ ಏರಿಯಾಗಳನ್ನು, ಅಂಥ ಪ್ರಶ್ನೆಗಳನ್ನು ಗುರುತಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ. ಇದು ಕೂಡ ಹಾಗೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಒಂದು ಅಥವಾ ಎರಡು ಪ್ರಶ್ನೆಗಳು ಈ ಥರದ ಪ್ರಶ್ನೆಗಳಿರ್ತವೆ, ಸರಿ ಜೋಡಿಯನ್ನು ಗುರುತಿಸುವ ಪ್ರಶ್ನೆಗಳು. ಇಲ್ಲಿ ಮೊದಲನೇ ಗುಂಪಿನಲ್ಲಿ, ಮೊದಲನೇ ಸಾಲಿನಲ್ಲಿ ನಾಲ್ಕು ಮಿಶ್ರ ಲೋಹಗಳಿವೆ, ಎರಡನೇ ಸಾಲಿನಲ್ಲಿ ಅವುಗಳ ಘಟಕ ಲೋಹಗಳನ್ನು ಕೊಟ್ಟಿದ್ದಾರೆ. ಸೊ ಮಿಶ್ರ ಲೋಹಗಳು ಮತ್ತು ಅವುಗಳ ಘಟಕ ಲೋಹಗಳ ಜೋಡಿಯನ್ನು ಸರಿಯಾಗಿ ನಾವು ಗುರುತಿಸಬೇಕು. ನೋಡಿ, ಮೊದಲನೇ ಪಟ್ಟಿಯಲ್ಲಿ ಎ ಕಂಚು, ಬಿ ಬೆಸುಗೆ ಇದೆ, ಸಿ ಹಿತ್ತಾಳೆ ಮತ್ತು ಡಿ ಕಲೆರಹಿತ ಉಕ್ಕು ಅಂತ ನಾಲ್ಕು ಉದಾಹರಣೆ ಕೊಟ್ಟಿದ್ದಾರೆ. ಕಂಚು ಮತ್ತು ಹಿತ್ತಾಳೆ ಅವೆರಡಕ್ಕೂ ಕೂಡ ಸಾಮಾನ್ಯ ಘಟಕ ಲೋಹ ತಾಮ್ರ, ಪ್ರಾಥಮಿಕ ಘಟಕ ಲೋಹ ತಾಮ್ರ, ಎರಡರಲ್ಲೂ ತಾಮ್ರ ಇದೆ. ಆದರೆ ಕಂಚಿನಲ್ಲಿ ತಾಮ್ರದ ಜೊತೆಗೆ ಎಸ್ ಎನ್ ಅಂದರೆ ತವರ ಇರಬೇಕು, ಹಿತ್ತಾಳೆಯಲ್ಲಿ ತಾಮ್ರದ ಜೊತೆಗೆ ಸತು ಇರಬೇಕು, ಅದು ಆಚೆ ಈಚೆ ಆಗಿದೆ. ಆದ್ದರಿಂದ ಕಂಚು ಮತ್ತು ಹಿತ್ತಾಳೆ ಇವೆರಡೂ ಕೂಡ ಸರಿ ಉತ್ತರಗಳಲ್ಲ. ಇನ್ನು ನಾಲ್ಕನೇದು ನೋಡಿ, ಕಲೆರಹಿತ ಉಕ್ಕು ಕಬ್ಬಿಣ ಪ್ರಾಥಮಿಕ ಲೋಹ, ಕಬ್ಬಿಣದ ಜೊತೆಗೆ ಕೋಬಾಲ್ಟ್, ನಿಕ್ಕೆಲ್ ಮತ್ತು ಕಾರ್ಬನ್ ಸೇರಿಸಿ ಕಲೆರಹಿತ ಉಕ್ಕನ್ನು ತಯಾರು ಮಾಡ್ತೇವೆ. ಅದರಲ್ಲಿ ಕಬ್ಬಿಣದ ಜೊತೆಗೆ ಸೀಸ ತೋರಿಸಿದೆ, ಅದರಿಂದ ಅದು ಸರಿಯಾದ ಜೋಡಿಯಲ್ಲ. ಇನ್ನು ಉಳಿದದ್ದು ಒಂದು ಬೆಸುಗೆ ಲೋಹ, ಇದು ಸೀಸ ಮತ್ತು ತವರಗಳ ಮಿಶ್ರ ಲೋಹ. ಆದ್ದರಿಂದ ಬಿ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಜೋಡಿಯಾಗಿದೆ ಅಂತ. ಸೊ ಈ ರೀತಿ ಲೋಹಗಳು, ಅವುಗಳ ಘಟಕ ಲೋಹಗಳು, ಸೊ ಈ ಭಾಗ ಸರಿಯಾದ ಜೋಡಿ ಗುರುತಿಸಿ ಪ್ರಶ್ನೆ ಮಾಡಲಿಕ್ಕೆ ಬಹಳ ಒಳ್ಳೆಯ ಭಾಗ. ಹಾಗೆ ಮುಂದಿನ ಇನ್ನೊಂದು ಪ್ರಶ್ನೆ ಇದೆ, ಈ ಪ್ರಶ್ನೆಯನ್ನು ಗಮನಿಸಿ. ಸರಿ ರೀತಿಯ ಪ್ರಶ್ನೆ, ಇವುಗಳಲ್ಲಿ ಸರಿಯಾದ ಜೋಡಿ ಗುರುತಿಸಿಯ. ಇಲ್ಲಿ ಎರಡೆರಡು ಧಾತುಗಳ ಜೋಡಿಗಳನ್ನು ಕೊಟ್ಟಿದೆ, ಯಾವ ಧಾತುಗಳು ಸರಿಯಾಗಿ ಜೋಡಿಯಾಗ್ತವೆ ಅನ್ನೋದನ್ನು ನಾವು ಇಲ್ಲಿ ಗುರುತಿಸಬೇಕು ಅಂತ. ಸೊ ಎನಲ್ಲಿ, ಎ ಆಪ್ಷನ್ನಲ್ಲಿ ನಿಯಾನ್ ಮತ್ತು ನಿಕ್ಕಲ್ ಇದೆ, ಬಿ ಆಪ್ಷನ್ನಲ್ಲಿ ಆರ್ಗಾನ್ ಮತ್ತು ಅಲ್ಯೂಮಿನಿಯಂ ಇದೆ, ಸಿ ಆಪ್ಷನ್ನಲ್ಲಿ ಕ್ಸನಾನ್ ಮತ್ತು ರೇಡಿಯಂ ಇದೆ, ಡಿ ಆಪ್ಷನ್ನಲ್ಲಿ ನಿಯಾನ್ ಮತ್ತು ರೆಡಾನ್ ಇದೆ. ನಾಲ್ಕು ಜೋಡಿ ಇದೆ. ಈ ನಾಲ್ಕು ಜೋಡಿಯಲ್ಲಿ ಸರಿಯಾದ ಜೋಡಿ, ಸರಿಯಾದ ಆಪ್ಷನ್ ಡಿ. ಬಹಳ ಸರಳವಾದ ನೇರ ಪ್ರಶ್ನೆ ಇದು. ಯಾಕೆ ಅಂದರೆ ನಿಯಾನ್ ಮತ್ತು ರೆಡಾನ್ ಇವೆರಡೂ ಕೂಡ ಜಡ ಅನಿಲಗಳು. ಸೊ ಉಳಿದದ್ರಲ್ಲಿ ನಿಯಾನ್ ಜಡ ಅನಿಲ, ನಿಕ್ಕೆಲ್ ಅಲ್ಲ, ಆರ್ಗಾನ್ ಜಡ ಅನಿಲ, ಅಲ್ಯೂಮಿನಿಯಂ ಅಲ್ಲ, ಕ್ಸನಾನ್ ಜಡ ಅನಿಲ, ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಆದ್ದರಿಂದ ನಾಲ್ಕನೇ ಆಪ್ಷನ್ ಡಿ ಆಪ್ಷನ್, ನಿಯಾನ್ ಮತ್ತು ರೆಡಾನ್ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಗ್ತದೆ. ಸೊ ಹೀಗೆ ಜೋಡಿಗಳನ್ನು ಕೊಟ್ಟಾಗ ಅವುಗಳನ್ನು ಸರಿಯಾಗಿ ಗುರುತಿಸಬೇಕು. ಎಲ್ಲೆಲ್ಲಿ ಜೋಡಿಗಳನ್ನು ತಯಾರು ಮಾಡ್ಬೋದು ಹೀಗೆ ಅಂತ ಪ್ರಶ್ನೆಗಳನ್ನು ಎಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಪಾಠಭಾಗದಲ್ಲಿ. ಆಮ್ಲಗಳು ಮತ್ತು ಅವುಗಳ ನೈಸರ್ಗಿಕ ಮೂಲಗಳು, ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳಲ್ಲಿ ಕೆಲವು ನ್ಯಾಚುರಲ್ ಆಮ್ಲಗಳಿರುತ್ತವೆ, ಅದರ ಪಟ್ಟಿ ಇದೆ ನಮ್ಮ ಪಾಠ ಪುಸ್ತಕದಲ್ಲಿ. ಉದಾಹರಣೆಗೆ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಮ್ಲ ಇದೆ, ಲಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇದೆ, ಅವುಗಳನ್ನೆಲ್ಲ ಪಟ್ಟಿ ಮಾಡಿದರೆ ಜೋಡಿ ಮಾಡಬಹುದಲ್ಲಿ. ಆಮೇಲೆ ಲವಣಗಳು ಮತ್ತು ಅವುಗಳ ಉಪಯೋಗಗಳು, ಲವಣಗಳು ಮತ್ತು ಅವುಗಳ ಉಪಯೋಗಗಳಲ್ಲಿ ಸೋಡಿಯಂ ಕಾರ್ಬೋನೇಟ್ ಇದೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದೆ, ಚಲುವೆ ಪುಡಿ ಇದೆ, ಅಡುಗೆ ಸೋಡಾ. ಸೊ ಇವೆಲ್ಲ ಲವಣಗಳು, ಅವುಗಳ ಉಪಯೋಗಗಳನ್ನು ಪಟ್ಟಿ ಮಾಡಿದ್ದಾರೆ ಆ ಪಾಠ ಪುಸ್ತಕದಲ್ಲಿ. ಸೊ ಆ ಭಾಗವನ್ನು ಕೂಡ ಗಮನಿಸಿಕೊಳ್ಳಿ. ಆಮೇಲೆ ರಾಸಾಯನಿಕ ಕ್ರಿಯೆಯ ಉದಾಹರಣೆಗಳು, ಕ್ರಿಯೆಗಳ ಉದಾಹರಣೆಗಳು, ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳು, ರಾಸಾಯನಿಕ ಸಂಯೋಜ, ವಿಭಜನೆ, ದ್ವಿವಿಭಜನೆ, ಸ್ಥಾನಪಲ್ಲಟ, ಅವುಗಳಿಗೆ ಸಂಬಂಧಪಟ್ಟಂಥ ಉದಾಹರಣೆಗಳು ಜೋಡಿಯನ್ನು ಆಚೆ ಈಚೆ ಮಾಡಿಕೊಳ್ಳುವ ಚಾನ್ಸಸ್ ಇರ್ತದೆ. ಆಮೇಲೆ ಲೋಹೋದ್ಧರಣದ ವಿಧಾನಗಳು, ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ ಬೇರೆ ಬೇರೆ ರೀತಿಯ ಅದುರುಗಳನ್ನು, ಲೋಹದ ಅದುರುಗಳನ್ನು ಯಾವ ರೀತಿಯಾಗಿ ಅದನ್ನು ಲೋಹೋದ್ಧರಣ ಕ್ರಿಯೆಗೆ ಒಳಪಡಿಸುವುದು ಅನ್ನೋದರ ಬಗ್ಗೆ ವಿವರಣೆ ಇದೆ. ಆಮೇಲೆ ಹೈಡ್ರೋಕಾರ್ಬನ್ಗಳು ಮತ್ತು ಉದಾಹರಣೆಗಳು, ಆಲ್ಕೇನ್ಗಳು, ಆಲ್ಕೈನ್ಗಳು, ಆಲ್ಕೈನ್ಗಳು, ಸೈಕ್ಲೋ ಆಲ್ಕೇನ್ಗಳು ಮತ್ತು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಅಣುಸೂತ್ರಗಳು ಅಥವಾ ರಚನಾ ಸೂತ್ರಗಳನ್ನು ಜೋಡಿ ಕೊಡ್ಬೋದು. ಸೊ ಆ ಜೋಡಿಯನ್ನು ಗುರುತಿಸುವುದನ್ನು ಕಲ್ತ್ಕೊಳ್ಬೇಕು ಅಂತ. ಆಮೇಲೆ ಕಾರ್ಬನ್ ಪಾಠದಲ್ಲಿ ಕ್ರಿಯಾ ಗುಂಪುಗಳು ಮತ್ತು ಅವುಗಳ ಉದಾಹರಣೆಗಳು, ನಾಲ್ಕು ಕ್ರಿಯಾ ಗುಂಪುಗಳು ಬರ್ತವೆ, ಆಲ್ಕೋಹಾಲ್ಗಳು, ಆಲ್ಡಿಹೈಡ್ಗಳು, ಕೀಟೋನ್ಗಳು ಮತ್ತು ಕಾರ್ಬೋಕ್ಸಿಲಿಕ್ ಆಮ್ಲ, ಅವಕ್ಕೆ ಸಂಬಂಧಪಟ್ಟಂತಹ ಸಂಕೇತಗಳಿವೆ, ಕ್ರಿಯಾ ಗುಂಪುಗಳ ಸಂಕೇತಗಳಿವೆ. ಆಮೇಲೆ ಕ್ರಿಯಾ ಗುಂಪುಗಳನ್ನು ಒಂದು ಕ್ರಿಯಾ ಗುಂಪನ್ನು ಇನ್ನೊಂದು ಕ್ರಿಯಾ ಗುಂಪನ್ನಾಗಿ ಪರಿವರ್ತಿಸುವಂತಹ
ಕೆಲವು ಉದಾಹರಣೆಗಳಿವೆ. ಸೊ ಅವನ್ನೆಲ್ಲ ಕಲ್ತ್ಕೊಂಡಿರಬೇಕು, ಜೋಡಿಗಳನ್ನು ಕೊಟ್ಟಾಗ ಸುಲಭವಾಗಿ ಉತ್ತರಿಸ್ತೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ವಿಭಜನೆಯನ್ನು ಗುರುತಿಸಿ ಅನ್ನೋದು ಪ್ರಶ್ನೆ. ಇಲ್ಲಿ ನಾಲ್ಕು ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸ್ತಾ ಇದ್ದೀರಿ. ಸೊ ಇದನ್ನು ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಫೋಕಸ್ ಮಾಡಿ ನಾನು ಹೇಳ್ತಾ ಇದ್ದೇನೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠ. ಸೊ ಆ ಪಾಠದಲ್ಲಿ ರಾಸಾಯನಿಕ ವಿಭಜನೆ, ಇದರಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನಾಲ್ಕು. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ವರ್ತಿಸಿ ನೀರು ಉಂಟಾಗಿದೆ, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದೆ ಹಾಗೂ ನೈಸರ್ಗಿಕ ಅನಿಲವನ್ನು ದಹಿಸಿದೆ ಅಂತ ನಾಲ್ಕು ಆಪ್ಷನ್ಗಳಿವೆ. ರಾಸಾಯನಿಕ ವಿಭಜನೆ ಯಾವುದು ಅಂತ ನಾವು ಅದರಲ್ಲಿ ಗುರುತಿಸಬೇಕು. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ. ಸೊ ಇದು ರಾಸಾಯನಿಕ ಸಂಯೋಗಕ್ಕೆ ಉದಾಹರಣೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ವರ್ತಿಸಿ ನೀರು ಉಂಟಾಗಿದೆ, ಇದು ಕೂಡ ರಾಸಾಯನಿಕ ಸಂಯೋಗಕ್ಕೆ ಉದಾಹರಣೆ. ನೈಸರ್ಗಿಕ ಅನಿಲವನ್ನು ದಹಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ, ಅದು ಕೂಡ ರಾಸಾಯನಿಕ ಸಂಯೋಗಕ್ಕೆ ಉದಾಹರಣೆ. ಆದರೆ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದೆ, ಇದು ರಾಸಾಯನಿಕ ವಿಭಜನೆಗೆ ಸ್ಪಷ್ಟವಾದ ಉದಾಹರಣೆ. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಮೂರನೇದು ಉತ್ತರ, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದೆ. ಸೊ ಹಾಗಾಗಿ ಕ್ರಿಯೆಗಳನ್ನು ಕೊಟ್ಟಾಗ ಅವು ಯಾವ ವಿಧದ ರಾಸಾಯನಿಕ ಕ್ರಿಯೆಗಳು ಅನ್ನುವುದನ್ನು ಗುರುತಿಸುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು ಅಂತ. ಸೊ ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ರಾಸಾಯನಿಕ ಕ್ರಿಯೆಗಳು ಬರ್ತವೆ. ರಾಸಾಯನಿಕ ಕ್ರಿಯೆಗಳ ವಿಧಗಳು, ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳು. ರಾಸಾಯನಿಕ ಕ್ರಿಯೆಗಳ ವಿಧಗಳು ಆಗಲೇ ಹೇಳಿದೆ ನಾನು ನಾಲ್ಕು ವಿಧಗಳು. ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳು, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆಯಾದರೆ ಅದು ಅಂತರುಷ್ಣಕ ಕ್ರಿಯೆ, ಬಿಡುಗಡೆಯಾದರೆ ಅದು ಬಹಿರುಷ್ಣಕ ಕ್ರಿಯೆ. ಸೊ ಅದನ್ನು ಗುರುತಿಸಬೇಕು. ಆಮೇಲೆ ರೆಡಾಕ್ಸ್ ಕ್ರಿಯೆಗಳು, ಒಂದು ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಅಪಕರ್ಷಿಸಲ್ಪಟ್ಟು ಇನ್ನೊಂದು ಪ್ರತಿವರ್ತಕ ಉತ್ಕರ್ಷಿಸಲ್ಪಟ್ಟರೆ ಅದನ್ನು ರೆಡಾಕ್ಸ್ ಕ್ರಿಯೆ ಅಂತ ಕರೀತೇವೆ. ಅದರಲ್ಲಿ ಯಾವುದು ಅಪಕರ್ಷಿಸಲ್ಪಟ್ಟಿದೆ ಮತ್ತು ಯಾವುದು ಉತ್ಕರ್ಷಿಸಲ್ಪಟ್ಟಿದೆ ಅನ್ನೋದನ್ನು ಕಂಡುಹಿಡಿಬೇಕು. ಆಮೇಲೆ ಪ್ರಕ್ಷೇಪಣ ಕ್ರಿಯೆಗಳು, ಯಾವ ಕ್ರಿಯೆಗಳಲ್ಲಿ ಪ್ರಕ್ಷೇಪ ಉಂಟಾಗ್ತದೆ, ಯಾವುದೆಲ್ಲ ರಾಸಾಯನಿಕ ದ್ವಿವಿಭಜನೆ ಕ್ರಿಯೆಗಳಿವೆ, ಹೆಚ್ಚಿನವು ಪ್ರಕ್ಷೇಪಣ ಕ್ರಿಯೆಗಳು. ಸೊ ಆ ಪ್ರಕ್ಷೇಪಣ ಕ್ರಿಯೆಗಳನ್ನು ಗುರುತಿಸುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಹಾಗೆ ತಟಸ್ಥೀಕರಣ ಕ್ರಿಯೆಗಳು, ಒಂದು ಆಮ್ಲ ಇನ್ನೊಂದು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದರೆ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುವ ಕ್ರಿಯೆ, ಅದು ತಟಸ್ಥೀಕರಣ ಕ್ರಿಯೆ. ಸೊ ಎಲ್ಲ ಕ್ರಿಯೆಗಳನ್ನು, ರಾಸಾಯನಿಕ ಕ್ರಿಯೆಗಳನ್ನು ಅವುಗಳ ರಾಸಾಯನಿಕ ಸಮೀಕರಣಗಳ ಸಮೇತವಾಗಿ ನೆನಪಿಟ್ಟುಕೊಳ್ಬೇಕು. ಹಾಗೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಂತಹ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ರಾಸಾಯನಿಕ ಸಮೀಕರಣಗಳಿಗೆ ಸಂಬಂಧಪಟ್ಟಾಗಿ 2-3 ಪ್ರಶ್ನೆಗಳು ಖಂಡಿತವಾಗಿ ರಸಾಯನಶಾಸ್ತ್ರದ ಪೇಪರ್ನಲ್ಲಿ ಇರ್ತವೆ. ಸೊ ಅದರಿಂದ ಮೊದಲನೇ ಪಾಠವನ್ನು ಬಹಳ ಎಚ್ಚರಿಕೆಯಿಂದ ಪರೀಕ್ಷೆ ತಯಾರು ಮಾಡುವಾಗ ಗಮನಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಕ್ಕೆ ಹೋಗ್ತೇನೆ. ಇದು ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠದಿಂದ ಆಯ್ದಂಥ ಒಂದು ಪ್ರಶ್ನೆ. ಸೊ ಈ ಧಾತುಗಳ ಆವರ್ತನೀಯ ವರ್ಗೀಕರಣದ ಪಾಠದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೆಕ್ಕಗಳನ್ನು ಮಾಡುವಂಥ ಕೆಲವು ಪ್ರಶ್ನೆಗಳನ್ನು ಕನ್ಸ್ಟ್ರಕ್ಟ್ ಮಾಡುವಂಥ ಚಾನ್ಸ್ ಇದೆ. ಸೊ ಇಲ್ಲಿ ಕೆಲವು ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ಕೆಳಗೆ ಕೊಡಲಾಗಿದೆ, ಯಾವ ಗುಂಪು ಒಂದೇ ವರ್ಗದ ಧಾತುಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಅಲ್ಲಿ ನಾಲ್ಕು ABCD ನಾಲ್ಕು ಆಪ್ಷನ್ ಇದೆ. ಆಪ್ಷನ್ಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಮೂರು ಪರಮಾಣು ಸಂಖ್ಯೆ ಇದೆ, ಧಾತುಗಳ ಪರಮಾಣು ಸಂಖ್ಯೆ ಇದೆ. ಯಾವ ಗುಂಪು ಒಂದೇ ವರ್ಗಕ್ಕೆ ಸೇರ್ತದೆ ಅಂತ ಕಂಡುಹಿಡಬೇಕು. ಆವರ್ತಕ ಕೋಷ್ಟಕದ ಒಂದೇ ವರ್ಗಕ್ಕೆ ಬರುತ್ತದೆ. ಸೊ ಈಗ ನಾವೇನು ಮಾಡಬೇಕು ಹೇಳಿದ್ರೆ, ಅವುಗಳ ವೇಲೆನ್ಸಿ ಕಂಡುಹಿಡಿಯೋದು ನಮ್ಗೆ ಗೊತ್ತಿರಬೇಕು. ಅಂದರೆ ಇಲೆಕ್ಟ್ರಾನ್ ಹಂಚಿಕೆ ಅರ್ಥ ಮಾಡ್ಕೊಂಡಿರಬೇಕು. ಉದಾಹರಣೆಗೆ ಎ ಗುಂಪನ್ನು ನೀವು ಉದಾಹರಣೆ ತಗೊಂಡ್ರೆ, ಮೊದಲನೇದರ ಪರಮಾಣು ಸಂಖ್ಯೆ 8, ಅದನ್ನು ಹಂಚಿಕೆ ಮಾಡಿದರೆ 2 ಮತ್ತು 6. 2 ಮತ್ತು 6 ಇದ್ದಾಗ ವೇಲೆನ್ಸಿ 2 ಆಯಿತು. 14, ಅದನ್ನು ಇಲೆಕ್ಟ್ರಾನಿಕ್ ಹಂಚಿಕೆ ಮಾಡಿದರೆ 2, 8+4 ಅಂದರೆ ಅದರ ವೇಲೆನ್ಸಿ 4 ಆಯಿತು. 1 + 2 1 + 4, ಆದ್ದರಿಂದ ಆ ಗುಂಪು ಒಂದೇ ವರ್ಗಕ್ಕೆ ಸೇರುವುದಿಲ್ಲ. ಬಿಯನ್ನು ಟ್ರೈ ಮಾಡಿ, 3 ಮತ್ತು 12, 3, 2 ಮತ್ತು 1, 1 ವೇಲೆನ್ಸಿ ಅದರದ್ದು. 12 ಪರಮಾಣು ಸಂಖ್ಯೆ ಇದ್ದರೆ 2, 8 ಮತ್ತು 2 ವೇಲೆನ್ಸಿ, 1, 1 ಇನ್ನೊಂದದ್ದು 2, ಅದರಿಂದ ಇದು ಕೂಡ ಒಂದೇ ಗುಂಪಿಗೆ ಸೇರ್ತಾ ಇಲ್ಲ ಅಂತ. ಸಿಯನ್ನು ಗಮನಿಸಿ, ಮೊದಲನೇದು 8 ಇದೆ ಪರಮಾಣು ಸಂಖ್ಯೆ, 8 ಇದ್ದರೆ 2 ಮತ್ತು 6 ಅಂದರೆ 2 ವೇಲೆನ್ಸಿ. 2ನೇದು 16, 2, 8 ಮತ್ತು 6 ಪುನಃ 2 ವೇಲೆನ್ಸಿ. 34 ಇದೆ, 2, 8, 18, 6 ಪುನಃ 2 ವೇಲೆನ್ಸಿ. ಸೊ ಆದ್ದರಿಂದ ಸಿ ಇರುವಂಥ ಗುಂಪು
ಎಂಟು ಹದಿನಾರು ಮತ್ತು 34 ಪರಮಾಣು ಸಂಖ್ಯೆಗಳನ್ನು ಹೊಂದಿರುವ ಗುಂಪು ಒಂದೇ ವರ್ಗಕ್ಕೆ ಸೇರಿದೆ ಅಂತ ಗೊತ್ತಾಗ್ತದೆ. ಸೊ ಇಲ್ಲಿ ಅದರ ಹಿಂದಿನ ಕಾನ್ಸೆಪ್ಟ್ ಏನು ಅಂದರೆ, ಯಾವಾಗಲೂ ಒಂದೇ ವರ್ಗಕ್ಕೆ ಸೇರಿರುವಂಥ ಧಾತುಗಳ ವೇಲೆನ್ಸಿ ಒಂದೇ ಆಗಿರ್ತದೆ, ಅವುಗಳ ವೇಲೆನ್ಸಿ ಒಂದೇ ಆಗಿದೆಯಾ ಅನ್ನೋದನ್ನು ಪತ್ತೆ ಮಾಡಿ ಆಗ ಸುಲಭವಾಗಿ ನಮಗೆ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಸಿ ಆಪ್ಷನ್ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವ ಗುಂಪು ದೋಬರೈನರ್ನ ತ್ರಯಗಳನ್ನು ಪ್ರತಿನಿಧಿಸುವುದಿಲ್ಲ? ಕೇವಲ ಉದಾಹರಣೆಗಾಗಿ ಪಾಠಪುಸ್ತಕದಲ್ಲಿರುವಂತಹ ಅದೇ ಭಾಗವನ್ನು ನಾನು ಆಯ್ಕೊಂಡಿದ್ದೇನೆ. ಇಲ್ಲಿ ಮೂರು ಗುಂಪಿನ ಧಾತುಗಳು ಎ, ಬಿ ಮತ್ತು ಸಿ ಗುಂಪಿನ ಮೂರು ಗುಂಪಿನ ಧಾತುಗಳಿವೆ. ಅದರಲ್ಲಿ ಎರಡು ದೋಬರೈನರ್ನ ತ್ರಯಗಳ ಗುಂಪಿಗೆ ಉದಾಹರಣೆ, ಒಂದು ಅಲ್ಲ, ಯಾವುದು ಅಂತ ಕೇಳಿದ್ದಾರೆ. ಸೊ ಇಂಥ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದರೆ, ಮೊದಲನೆಯ ಮತ್ತು ಕೊನೆಯ ಧಾತುಗಳ ಪರಮಾಣು ರಾಶಿಗಳ ಸರಾಸರಿಯನ್ನು ಲೆಕ್ಕ ಮಾಡಬೇಕು. ಮೊದಲು ಮತ್ತು ಕೊನೆಯ ಧಾತುಗಳ ಪರಮಾಣು ರಾಶಿಯನ್ನು ಕೂಡಿಸಿ ಎರಡರಿಂದ ಭಾಗಿಸಬೇಕು. ಹಾಗೆ ಬಂದ ಉತ್ತರ ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಸರಿಸುಮಾರಾಗಿ ಹತ್ತಿರವಾಗಿದ್ದರೆ ಆಗ ಅದನ್ನು ಡೋಬರೈನರ್ನ ತ್ರಯ ಅಂತ ಕರೀತೇವೆ ನಾವು. ಅದರಲ್ಲೂ ಮುಖ್ಯವಾಗಿ ಮೂರೇ ಗುಂಪಿನ ತ್ರಯಗಳನ್ನಾಗಿ ಡೋಬರೈನರ್ ಗುರುತಿಸುವಂಥದ್ದು ಕ್ಯಾಲ್ಸಿಯಂ, ಸ್ಟ್ರೋಟಿಯಂ, ಬೇರಿಯಂ, ಕ್ಲೋರಿನ್, ಬ್ರೋಮಿನ್ ಮತ್ತು ಅಯೋಡಿನ್, ಅದರ ಜೊತೆಗೆ ಲೀಥಿಯಂ, ಸೋಡಿಯಂ ಮತ್ತು ಪೊಟಾಷಿಯಂ, ಮೂರು ಗುಂಪು ಮಾತ್ರ. ಅದರಿಂದ ಮೊದಲನೇ ಎ ಗುಂಪಿನ ಧಾತು ನೋಡ್ತಾ ಇದ್ದೀರಿ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಸ್ಟಾಟಿನ್ ಇದೆ. ಸೊ ಇದು ದೋಬರೈನರ್ನ ತ್ರಯಗಳನ್ನು ಪ್ರತಿನಿಧಿಸುವುದಿಲ್ಲ. ಸೊ ಮೊದಲನೇದರ ಪರಮಾಣು ರಾಶಿ 14 ಇದೆ, ಕೊನೆಯದರ ಪರಮಾಣು ರಾಶಿ 74 ಇದೆ. ಅವೆರಡನ್ನು ಸೇರಿಸಿದರೆ, ಆಮೇಲೆ ಎರಡರಿಂದ ಭಾಗಿಸಿದರೆ ಸುಮಾರು 45 ಮೇಲೆ ಬರಬೇಕು ಪರಮಾಣು ರಾಶಿ. ಅದರಲ್ಲಿ 31 ಕೊಟ್ಟಿದ್ದಾರೆ, ಅದರಿಂದ ಅದು ತ್ರಯಗಳನ್ನು ಪ್ರತಿನಿಧಿಸುವುದಿಲ್ಲ. ಯಾಕೆ ಉದಾಹರಣೆ ತಗೊಂಡ್ರೆ ಅಂದರೆ, ಮೊದಲನೆಯ ಮತ್ತು ಕೊನೆಯ ಧಾತುಗಳ ಪರಮಾಣು ರಾಶಿಗಳನ್ನು ಕೊಟ್ಟಾಗ ಮಧ್ಯದ ಧಾತುವಿನ ಪರಮಾಣು ರಾಶಿಯನ್ನು ಲೆಕ್ಕಾಚಾರ ಮಾಡುವಂಥ ಕೆಲವು ಸಣ್ಣ ಪ್ರಶ್ನೆಗಳು ಈ ಪಾಠದಲ್ಲಿ ಕೇಳುವಂಥ ಅವಕಾಶಗಳಿವೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡಿ. ಆವರ್ತಕ ಕೋಷ್ಟಕ ಪಾಠವನ್ನು ಓದುವಾಗ ಇವಿಷ್ಟು ಘಟಕಗಳನ್ನು ನಾವು ಗಮನಿಸ್ಕೋಬೇಕು. ಮುಖ್ಯವಾಗಿ ನಾವು ಪ್ರಶ್ನೆ ಎತ್ತುವಂಥ ಘಟಕಗಳು ಆವರ್ತನೀಯ ಪ್ರವೃತ್ತಿಗಳು. ಆವರ್ತನೀಯ ಪ್ರವೃತ್ತಿಗಳಲ್ಲಿ ಮೊದಲನೇದು ವೇಲೆನ್ಸಿ, ನಾಗಲೇ ಹೇಳಿದೆ ಒಂದೇ ವೇಲೆನ್ಸಿಯ ಧಾತುಗಳು ಒಂದೇ ವರ್ಗದಲ್ಲಿರ್ತವೆ, ಅದರಿಂದ ವರ್ಗವನ್ನು ಪರೀಕ್ಷೆ ಮಾಡುವುದು ನಾವು ವೇಲೆನ್ಸಿ ಪರೀಕ್ಷೆ ಮಾಡುವುದರ ಮೂಲಕ. ಆಮೇಲೆ ಎರಡನೇದು ಪರಮಾಣು ಗಾತ್ರ, ವರ್ಗದಲ್ಲಿ ಮೇಲಿನಿಂದ ಕೆಳಕ್ಕೆ ಹೆಚ್ಚಾಗ್ತಾ ಹೋಗ್ತದೆ, ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಲೋಹೀಯ ಗುಣ, ಇದು ಹಾಗೆ ವರ್ಗದಲ್ಲಿ ಮೇಲಿಂದ ಕೆಳಕ್ಕೆ ಜಾಸ್ತಿ ಆಗ್ತದೆ, ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಕಡಿಮೆ ಆಗ್ತದೆ. ವಿದ್ಯುತ್ ಧನೀಯತೆ ಮತ್ತು ವಿದ್ಯುತ್ ತರಣೀಯತೆ ಇವೆರಡು ಒಂದಕ್ಕೊಂದು ಆಪೋಸಿಟ್. ವಿದ್ಯುತ್ ಧನೀಯತೆ ವರ್ಗದಲ್ಲಿ ಜಾಸ್ತಿ ಆಗ್ತದೆ, ಆವರ್ತದಲ್ಲಿ ಕಡಿಮೆ ಆಗ್ತದೆ. ವಿದ್ಯುತ್ ತರಣೀಯತೆ ವರ್ಗದಲ್ಲಿ ಕಡಿಮೆ ಆಗ್ತದೆ, ಆವರ್ತದಲ್ಲಿ ಜಾಸ್ತಿ ಆಗ್ತದೆ. ಆವರ್ತಕ ಕೋಷ್ಟಕದ ಭಾಗವನ್ನು ತಗೊಂಡು ಸೊ ಈ ಆವರ್ತನೀಯ ಪ್ರವೃತ್ತಿಗಳನ್ನು ಟೆಸ್ಟ್ ಮಾಡುವಂಥ ಪ್ರಶ್ನೆಗಳು ಬರ್ತವೆ. ಅದರಿಂದ ಯಾವ ವರ್ಗದಲ್ಲಿ ಯಾವ ಆವರ್ತದಲ್ಲಿ ಈ ಆವರ್ತನೀಯ ಪ್ರವೃತ್ತಿಗಳು ಹೇಗೆ ಬದಲಾಗ್ತಾ ಹೋಗ್ತವೆ ಅನ್ನುವುದನ್ನು ಆವರ್ತಕ ಕೋಷ್ಟಕ ಪಾಠ ಓದುವಾಗ ಬಹಳ ಎಚ್ಚರಿಕೆಯಿಂದ ಓದಿ ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಪ್ರಶ್ನೆಯನ್ನು ಒಬ್ಸರ್ವ್ ಮಾಡಿ. ಸೈಕ್ಲೋಹೆಕ್ಸೇನ್ ಹೊಂದಿರುವ ಕೋವೆಲೆಂಟ್ ಬಂಧಗಳ ಸಂಖ್ಯೆ. ಈ ಪ್ರಶ್ನೆ ಕೇವಲ ಉದಾಹರಣೆಗಾಗಿ ತಗೊಂಡಿದ್ದಷ್ಟೇ. ಸೊ ಯಾಕೆಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ತುಂಬ ದೊಡ್ಡ ಪಾಠ 10ನೇ ಕ್ಲಾಸ್ನಲ್ಲಿರುವಂಥದ್ದು. ಈ ಪಾಠದಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳೋದಕ್ಕೆ ಏರಿಯಾಗಳಿವೆ ಮತ್ತು ಅವಕಾಶಗಳಿವೆ. ಸೈಕ್ಲೋಹೆಕ್ಸೇನ್ನಲ್ಲಿ ಎಷ್ಟು ಕೋವೆಲೆಂಟ್ ಬಂಧಗಳಿವೆ? ಸೊ ಈ ಪ್ರಶ್ನೆಗೆ ಉತ್ತರಿಸಬೇಕಾದರೆ ನಾವು ಸೈಕ್ಲೋಹೆಕ್ಸೇನಿನ ರಚನಾ ಸೂತ್ರ ನಮಗೆ ಗೊತ್ತಿರಬೇಕು, ಬರೆಯೋದು ಗೊತ್ತಿರಬೇಕು. ಸೊ ಇಲ್ಲಿ ಕಾಣ್ತಾ ಇರೋದು ಸೈಕ್ಲೋಹೆಕ್ಸೇನಿನ ರಚನಾ ಸೂತ್ರ, ಅಲ್ಲಿರುವಂಥ ಕೋವೆಲೆಂಟ್ ಬಂಧಗಳನ್ನು ಲೆಕ್ಕ ಮಾಡಬೇಕಷ್ಟೇ. ಒಟ್ಟಿಗೆ 18 ಕೋವೆಲೆಂಟ್ ಬಂಧಗಳಿವೆ. ಸಿ ಉತ್ತರ. ಸೊ ಯಾವುದೇ ಈ ರೀತಿಯ ಹೈಡ್ರೋಕಾರ್ಬನ್ಗಳ ಹೆಸರು ಕೊಟ್ಟಾಗ ಅವುಗಳ ರಚನಾ ಸೂತ್ರ ಬರೆದು ಆ ರಚನಾ ಸೂತ್ರದ ಮೂಲಕ ಅಲ್ಲಿ ಎಷ್ಟು ಕೋವೆಲೆಂಟ್ ಬಂಧಗಳಿವೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಆಮೇಲೆ ನಿಮ್ಮ ಉತ್ತರವನ್ನು ಬಹಳ ಎಚ್ಚರಿಕೆಯಿಂದ ಆರಿಸಿ ಅದನ್ನು ಬರೀಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ನೀವು. ಹಾಗೆ ಅದೇ ಪಾಠದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಇರುವಂತಹ ಒಂದು ಭಾಗ ಕ್ರಿಯಾ ಗುಂಪುಗಳು ಮತ್ತು ಅವುಗಳ ರಚನಾ ಸೂತ್ರಗಳು. ಆಗಲೇ ಒಂದು ಬಾರಿ ಹೇಳಿದ್ದೆ ನಿಮಗೆ, ಹ್ಯಾಲೋ ಆಲ್ಕೇನ್ಗಳು ಕ್ಲೋರಿನ್ ಅಥವಾ ಬ್ರೋಮಿನನ್ನು ಸೇರಿಸುವುದರ ಮೂಲಕ ಹೈಡ್ರೋಜನ್ ಪರಮಾಣುವಿಗೆ ಪರ್ಯಾಯವಾಗಿ ಸೇರಿಸುವುದರ ಮೂಲಕ ಪಡೆಯಬಲ್ಲಂಥ ಸಂಯುಕ್ತಗಳು. ಹಾಗೆ ಆಲ್ಕೋಹಾಲ್ಗಳು ಹೈಡ್ರೋಜನ್ ಪರಮಾಣುವಿಗೆ ಪರ್ಯಾಯವಾಗಿ ಓ ಎಚ್ ಗ್ರೂಪನ್ನು ಆಲ್ಕೋಹಾಲ್ ಗ್ರೂಪನ್ನು ಸೇರಿಸಿ ಪಡೆಯುವಂತಹ ಸಂಯುಕ್ತಗಳು. ಹಾಗೆ ಸಿ ಎಚ್ ಓ ಆಲ್ಡಿಹೈಡ್, ಸಿ ಡಬಲ್ ಬಾಂಡ್ ಓ ಕೀಟೋನ್, ಸಿ ಓ ಓ ಎಚ್ ಕಾರ್ಬಾಕ್ಸಿಲಿಕ್ ಆಮ್ಲ. ಯಾವುದೇ ಒಂದು ಆಲ್ಕೇನನ್ನು ಕೊಟ್ಟಾಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಅದಕ್ಕೆ ಪರ್ಯಾಯವಾಗಿ ಸೊ ಈ ಕ್ರಿಯಾ ಗುಂಪುಗಳನ್ನು ಆ ಆಲ್ಕೇನ್ ಸರಪಳಿಗೆ ಸೇರಿಸುವುದರ ಮೂಲಕ ಆಲ್ಕೇನನ್ನು ಕ್ರಿಯಾ ಗುಂಪುಗಳನ್ನು ಹೊಂದಿರುವ ಸಂಯುಕ್ತಗಳನ್ನಾಗಿ ಪರಿವರ್ತಿಸುವ ಅಭ್ಯಾಸವನ್ನು ಮಾಡ್ಕೋಬೇಕು. ಸೊ ಅಂಥ ಪ್ರಶ್ನೆಗಳು ಈ ಪಾಠಭಾಗದಲ್ಲಿ ಬರ್ತವೆ. ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿದ್ದರೆ ಸೊ ಆ ಗುಣವನ್ನು ಸಮಾಂಗತೆ ಅಂತ ಕರೀತೇವೆ.
ಸೊ ನಮಗೆ ಗೊತ್ತಿರೋ ಹಾಗೆ ಬ್ಯೂಟೇನಿಗೆ ಎರಡು ಸಮಾಂಗಿಗಳಿವೆ, ಸಾಮಾನ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಅಂತ ಕರೀತೇವೆ ಅದನ್ನು. ಇಲ್ಲಿ ನೀವು ಕಾಣ್ತಾ ಇರ್ಬೋದು ಪೆಂಟೇನಿನ ಸಮಾಂಗಿಗಳು, ಮೂರು ಸಮಾಂಗಿಗಳಿವೆ ಪೆಂಟೇನಿಗೆ, ಪೆಂಟೇನ್, ಐಸೋಪೆಂಟೇನ್ ಮತ್ತು ನಿಯೋಪೆಂಟೇನ್. ಸರಪಳಿ ರಚನೆಯಲ್ಲಿರುವ ವ್ಯತ್ಯಾಸಗಳನ್ನು ಗಮನಿಸಿಕೊಳ್ಳಿ, ಸಮಾಂಗತೆಯ ಪ್ರಶ್ನೆಗಳನ್ನು ಬಹಳ ಸುಲಭವಾಗಿ ಉತ್ತರಿಸಬಹುದು ಅಂತ. ನೆಕ್ಸ್ಟ್ ಅದೇ ಪಾಠ ಭಾಗದಲ್ಲಿ ಬರುವಂಥ ಮುಂದಿನ ಪ್ರಶ್ನೆ ಹೋಮೋಲೋಗಸ್ ಸೀರೀಸ್, ಅನುರೂಪ ಶ್ರೇಣಿಗಳ ಮೇಲೆ. ಸೊ ಯಾವುದೇ ಒಂದು ಅನುರೂಪ ಶ್ರೇಣಿಯನ್ನು ಕೊಟ್ಟಾಗ ಅದನ್ನು ಪರೀಕ್ಷೆ ಮಾಡಬೇಕು. ಆ ಅನುರೂಪ ಶ್ರೇಣಿಯಲ್ಲಿರುವಂತಹ ಅನುಕ್ರಮ ಎರಡು ಸದಸ್ಯರ ನಡುವಿನ ವ್ಯತ್ಯಾಸ CH2 ಆಗಿರಬೇಕು. ಆ CH2 ವ್ಯತ್ಯಾಸ ಇದ್ದರೆ ಅದು ಅನುರೂಪ ಶ್ರೇಣಿಗೆ ಉದಾಹರಣೆ. ಅಥವಾ ಅಣುರಾಶಿಯನ್ನು ಲೆಕ್ಕ ಮಾಡಿದ್ರೆ ಅವೆರಡರ ನಡುವಿನ ವ್ಯತ್ಯಾಸ 14 ಬರಬೇಕು. ಹಾಗೆ ಬಂದರೆ ಮಾತ್ರ ಆ ಶ್ರೇಣಿಯನ್ನು ಅನುರೂಪ ಶ್ರೇಣಿ ಅಂತ ಕರಿತೇವೆ ನಾವು. ಸೊ ಒಂದು ಸಾಲನ್ನು ಅಥವಾ ಒಂದು ಶ್ರೇಣಿಯನ್ನು ಕೊಟ್ಟಾಗ ಅದು ಆಲ್ಕೇನ್ ಇರಬಹುದು, ಆಲ್ಕೈನ್ ಇರ್ಬೋದು, ಆಲ್ಕೈನ್ ಇರ್ಬೋದು, ಆಲ್ಕೋಹಾಲ್ ಶ್ರೇಣಿಗಳಿರ್ಬೋದು, ಕೀಟೋನ್ ಶ್ರೇಣಿಗಳಿರ್ಬೋದು, ಎಲ್ಲ ಕೂಡ ಅನುರೂಪ ಶ್ರೇಣಿಗಳಿಗೆ ಉದಾಹರಣೆಗಳು. ಸೊ CH2 ವ್ಯತ್ಯಾಸದ ಮೂಲಕ ಆ ಅನುರೂಪ ಶ್ರೇಣಿಗಳನ್ನು ಗುರುತಿಸುವಂಥ ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಮುಂದಿನ ಪಾಠಕ್ಕೆ ಹೋಗ್ತೇನೆ. ಲೋಹಗಳು, ಅಲೋಹಗಳು, ಇದು ಕೂಡ ಹಾಗೆ ರಸಾಯನಶಾಸ್ತ್ರದಲ್ಲಿ ತುಂಬ ದೊಡ್ಡ ಪಾಠ, ತುಂಬ ಪ್ರಶ್ನೆಗಳನ್ನು ಕೇಳಲಿಕ್ಕಿರುವಂಥ ಪಾಠ. ಪುನಃ ಪುನಃ ಪದೇ ಪದೇ ಪ್ರಶ್ನೆಗಳು ಯಾವ ಪಾಠ ಭಾಗದ ಮೇಲೆ ಬರ್ತವೆ ಅಂತ, ಉದಾಹರಣೆಗೆ ಕ್ರಿಯಾಶೀಲತೆಯ ಸರಣಿಯನ್ನು ಗಮನಿಸಿ. ಲೋಹಗಳು ತಮ್ಮ ಕ್ರಿಯಾಶೀಲತೆಯ ಇಳಿಕೆಯ ಕ್ರಮದಲ್ಲಿ ಜೋಡಿಸಲ್ಪಟ್ಟಿವೆ. ಪೊಟಾಷಿಯಂ ಅತ್ಯಂತ ಕ್ರಿಯಾಶೀಲ ಲೋಹ, ಅದು ಸರಣಿಯ ಮೇಲ್ಭಾಗದಲ್ಲಿದ್ದರೆ ಅತಿ ಕಡಿಮೆ ಕ್ರಿಯಾಶೀಲ ಲೋಹ ಸರಣಿಯ ಅತ್ಯಂತ ಕೆಳಭಾಗದಲ್ಲಿ ಚಿನ್ನ ಕಾಣ್ತಾ ಇದೆ ನಿಮಗೆ. ಸೊ ಆ ಕ್ರಿಯಾಶೀಲತೆಯ ಸರಣಿಯ ಮೇಲೆ ಪ್ರತಿ ವರ್ಷ ಕೂಡ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಆದ್ದರಿಂದ ಕ್ರಿಯಾಶೀಲತೆಯ ಸರಣಿಯನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅಂತ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಚಿತ್ರ ಕಾಣ್ತಾ ಇದ್ರಿ, ಈಚೆಗೆ ಕ್ರಿಯಾಶೀಲತೆ ಸರಣಿಯ ಪಕ್ಕದಲ್ಲಿ ಲೋಹೋದ್ಧರಣ ಮತ್ತು ಕ್ರಿಯಾಶೀಲತೆಯ ಸರಣಿಗಿರುವಂಥ ವ್ಯತ್ಯಾಸವನ್ನು ತೋರಿಸ್ತಾ ಇದೆ. ಮೂರು ಬೇರೆ ಬೇರೆ ಭಾಗಗಳನ್ನು ಕ್ರಿಯಾಶೀಲತೆಯ ಸರಣಿಯಲ್ಲಿ ಮಾಡಿದ್ದಾರೆ. ಮೇಲಿರುವಂಥ ಲೋಹಗಳು ವಿದ್ಯುತ್ ವಿಭಜನೆಯ ಮೂಲಕ ಉದ್ಧರಣೆಗೆ ಒಳಪಡುವ ಲೋಹಗಳು, ಮಧ್ಯದಲ್ಲಿರುವ ಲೋಹಗಳು ಅಪಕರ್ಷಣೆ ಒಳಪಡಿಸಿ ಕಾರ್ಬನನ್ನು ಬಳಸಿ ಅವುಗಳನ್ನು ಶುದ್ಧೀಕರಣ ಮಾಡಲಾಗ್ತದೆ, ಮತ್ತು ಕೆಳಗಿನ ಎರಡು ಲೋಹಗಳು ಮುಕ್ತ ರೂಪದಲ್ಲಿ ದೊರೆಯುತ್ತವೆ. ಸೊ ಇಂಥ ಪಟ್ಟಿಗಳ ಮೇಲೆ ಸ್ಯಾಟ್ ಪರೀಕ್ಷೆಗೆ ಬರುವಂಥ ಪ್ರಶ್ನೆಗಳನ್ನು ಕನ್ಸ್ಟ್ರಕ್ಟ್ ಮಾಡುವುದು ತುಂಬ ಸುಲಭ. ಆದ್ದರಿಂದ ಇಂಥವುಗಳ ಮೇಲೆ ಬಹಳ ಎಚ್ಚರಿಕೆಯಿಂದ ನೀವು ಗಮನವನ್ನು ಕೇಂದ್ರೀಕರಿಸಬೇಕು ಅಂತ ಹೇಳ್ತಾ, ಲೋಹೋದ್ಧರಣದ ಹಂತಗಳು ಅದೇ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ, ಯಾವ್ಯಾವ ಲೋಹದ ಅದಿರನ್ನು ಯಾವ್ಯಾವ ರೀತಿಯಲ್ಲಿ ನಾವು ಉದ್ಧರಿಸ್ತೇವೆ ಅಥವಾ ಶುದ್ಧೀಕರಿಸ್ತೇವೆ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಹೆಚ್ಚಿನ ಕ್ರಿಯಾಶೀಲ ಲೋಹಗಳು ಅಥವಾ ಕ್ರಿಯಾಪಟು ಲೋಹಗಳು ನೇರ ವಿದ್ಯುತ್ ವಿಭಜನೆಯಿಂದ ಶುದ್ಧೀಕರಣಕ್ಕೆ ಒಳಗಾಗ್ತವೆ. ಮಧ್ಯಮ ಕ್ರಿಯಾಪಟು ಲೋಹಗಳಲ್ಲಿ ನೋಡಿ, ಕಾರ್ಬೊನೇಟ್ ಅದರಾದರೆ ಅದರ ಹಂತಗಳೇ ಬೇರೆ, ಸಲ್ಫೈಡ್ ಅದರಾದರೆ ಅದರ ಹಂತಗಳೇ ಬೇರೆ. ಕಾರ್ಬೊನೇಟ್ ಅದರಾದರೆ ಅದನ್ನು ಕಾಸುವಿಗೆ ಒಳಪಡಿಸಬೇಕು, ಕಾಸುವಿಕೆಯಿಂದ ನಮಗೆ ಲೋಹದ ಆಕ್ಸೈಡ್ ಸಿಗ್ತದೆ, ಆಮೇಲೆ ಅದನ್ನು ಅಪಕರ್ಷಿಸಬೇಕು, ಆಮೇಲೆ ಶುದ್ಧ ಲೋಹ ದೊರೀತದೆ. ಅದೇ ಸಲ್ಫೈಡ್ ಅದರಾದರೆ ಸಲ್ಫೈಡ್ ಅದರನ್ನು ಹುರಿಯಬೇಕು, ಹುರಿದ ಮೇಲೆ ನಮಗೆ ಆಕ್ಸೈಡ್ ಇದ್ರೆ ಪತ್ತೆ ಆಗ್ತದೆ, ಆಮೇಲೆ ಅದನ್ನು ಅಪಕರ್ಷಿಸಬೇಕು, ಆಮೇಲೆ ನಮಗೆ ಶುದ್ಧ ಲೋಹ ದೊರೀತದೆ. ಅದೇ ಅತ್ಯಂತ ಕಡಿಮೆ ಕ್ರಿಯಾಪಟು ಲೋಹಗಳಾದರೆ ಸಲ್ಫೈಡ್ ಅದಿರುಗಳು ಅವುಗಳನ್ನು ಹುರಿಯುವಿಕೆಯ ಮೂಲಕ ಲೋಹಗಳನ್ನು ಬೇರ್ಪಡಿಸಿ ಆಮೇಲೆ ಅದನ್ನು ಶುದ್ಧೀಕರಣಗೊಳಪಡಿಸ್ತೇವೆ. ತಾಮ್ರ ಅದಕ್ಕೆ ಉದಾಹರಣೆ. ಹೀಗೆ ಬೇರೆ ಬೇರೆ ಅದುರನ್ನು ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ, ಲೋಹದ ಕ್ರಿಯಾಶೀಲತೆಯ ಆಧಾರದ ಮೇಲೆ ಅದುರನ್ನು ಸಾರವರ್ಧನೆಗೊಳಪಡಿಸಿ ಆ ನಂತರದಲ್ಲಿ ಶುದ್ಧೀಕರಣ ಕ್ರಿಯೆಗೆ ಒಳಪಡಿಸಲಾಗ್ತದೆ. ಸೊ ಈ ಥರದ ಹಂತಗಳನ್ನೆಲ್ಲ ಕೊಟ್ಟಾಗ ಪಾಠಪುಸ್ತಕದಲ್ಲಿ ಇದರ ಮೇಲೆ ಹರಿವು ನಕ್ಷೆಯನ್ನಾಗಲಿ ಅಥವಾ ಸೀಕ್ವೆನ್ಸ್ ರೂಪದ ಪ್ರಶ್ನೆಗಳನ್ನಾಗಲಿ ಮಾಡುವುದು ಅತ್ಯಂತ ಸುಲಭ. ಸೊ ಹಾಗಾಗಿ ಇಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು, ಸೊ ರಸಾಯನಶಾಸ್ತ್ರದ ಪಠ್ಯ ವಿಭಾಗದಲ್ಲಿ ಯಾವ್ಯಾವ ಥರದ ಪ್ರಶ್ನೆಗಳನ್ನು ಮಾಡ್ಬೋದು ಮತ್ತು ಯಾವ್ಯಾವ ಏರಿಯಾಗಳಿಂದ ಪ್ರಶ್ನೆಗಳನ್ನು ಮಾಡ್ಬೋದು ಅನ್ನುವಂಥ ಮಾಹಿತಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಎಲಾಬೊರೇಟೆಡ್ ಮ್ಯಾನರಲ್ಲಿ ಕೊಟ್ಟಿದ್ದೇನೆ ಅಂದ್ಕೊಳ್ತೇನೆ. ಎಲ್ಲ ಪಾಠ ಭಾಗಗಳನ್ನು ಸರಿಯಾಗಿ ಗಮನಿಸಿಕೊಂಡು ಪರೀಕ್ಷೆಗೆ ತಯಾರಾಗಿ ಪರೀಕ್ಷೆಗೆ ತಯಾರಾಗ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಬೆಸ್ಟ್ ವಿಶಸ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಸ್ತುತಿಯಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.